ಇಲಾಖೆಗೆ ಮೇಜರ್ ಆಗಿ ಕೆಲವೊಂದು ಕೀಟಗಳಿದೆ, ಅಂದ್ರೆ ಚಿಕ್ಕ ಸಸಿ ಇದ್ದಾಗ ರೆಡ್ ಮೈಟು ಅಥವಾ ವೈಟ್ ಮೈಟ್ ಬೀಳುತ್ತೆ. ಅದಾದ ನಂತರ ಇನ್ಫ್ಲೋರಸೆನ್ಸ್ ಅಂದ್ರೆ ಹಿಂಗಾರಾಗೆ ಒಂದು ಹುಳ ಬೀಳುತ್ತೆ ಅದೊಂದು, ಮತ್ತೆ ಬೇರಿಗೆ ರೂಟ್ ಗ್ರಬ್ ಬೀಳುತ್ತೆ. ಅದಾದ ನಂತರ ಮತ್ತೆ ಕೆಲವೊಂದು ಮೇಜರ್ ನೋಡೋದಾದ್ರೆ ರೂಟ್ ಗ್ರಬ್ಬೆ ಅಂತ ಹೇಳ್ಬೋದು, ಯಾಕಂದ್ರೆ ಅದು ಗಿಡನ ಬೆಳವಣಿಗೆ ಮಾಡೋದಕ್ಕೆ ಬಿಡೋದಿಲ್ಲ, ಬೇರ್ಗಳನ್ನ ಕಟ್ ಮಾಡ್ತಿರುತ್ತೆ. ನೆಕ್ಸ್ಟು ರೋಗಗಳು ನೋಡೋದಾದ್ರೆ ಅಣಬೆ ರೋಗ ಅಂತ ಒಂದು ಬೀಳುತ್ತೆ, ಅದು ಕೆಳಗಡೆ ಬುಡದಲ್ಲಿ ಅಣಬೆ ಎದ್ದೋಣುತ್ತೆ, ಅದರಿಂದ ಗಿಡ ಸಾಯುತ್ತೆ. ನೆಕ್ಸ್ಟು ಕೊಳೆ ರೋಗ, ಅದಾದ ನಂತರ ಇನ್ಫ್ಲೋರಸೆನ್ಸ್ ಟೈಬ್ಯಾಕ್ ಅಂತ ಕರಿತೀವಿ, ಅಂದರೆ ಹಿಂಗಾರು ಕೊಳೆ ರೋಗ ಅಂತ ಅದೊಂದು. ಮತ್ತು ಬಡ್ ರಾಟು ಅನ್ನೋದು ನೆಕ್ಸ್ಟ್ ಬಂದ್ಬಿಟ್ಟು ಕ್ರೌನ್ ರಾಟು. ಇದಿಷ್ಟು ಅಡಕೆಗೆ ಬೀಳ್ತಕ್ಕಂಥ ರೋಗ, ದಯವಿಟ್ಟು ಇಂಗ್ಲೀಷಲ್ಲಿ ಹೇಳ್ತಿದ್ದೀನಿ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹೊಸದಾಗಿ ಬಂದಿದ್ದಲ್ಲ ಅಡಕೆಗೆ ಬಿದ್ದಿರತಕ್ಕಂಥ ಹೊಸ ಕೀಟದ ವಿಶೇಷತೆ ಏನಂತ ಹೇಳಿದ್ರೆ, ಇದು ಬೋತ್ ರೋಗ ಮತ್ತು ಕೀಟಬಾಧೆ ಎರಡನ್ನೂ ಮಾಡುತ್ತೆ. ಅದೇಂಗೆ ಸರ್ ರೋಗ ಮತ್ತು ಕೀಟಬಾಧೆ ಎರಡನ್ನೂ ಮಾಡುತ್ತೆ ಅಂತ ಕೇಳ್ಬೋದು. ಅದರ ಹೆಸರು ಬಂದ್ಬಿಟ್ಟು ಅಂಬ್ರೋಸಿಯಾ ಬೀಟಲ್ ಅಂತ. ಅಂಬ್ರೋಸಿಯಾ ಅಂತ ಹೇಳಿದ್ರೆ ಫಂಗಸ್, ಬೀಟಲ್ ಅಂತ ಹೇಳಿದ್ರೆ ಅದು ಕೀಟ ಅಂತ, ಕೀಟದ ಹೆಸರು. ಅಂಬ್ರೋಸಿಯಾ ಅನ್ನೋದು ಫಂಗಸ್ನ ಆ ಬೀಟಲ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಸೊಂಟದ ಶುದ್ಧ ಅಂತ ತೊಗೊಳ್ರಿ, ಇದು ಈ ಸ್ಟೆಮ್ ಅಂತ ತೊಗೊಂಡ್ರೆ ಇಲ್ಲಿಂದ ಕೆಳಗಡೆ ಚಿಕ್ಕ ಪಿನ್ ಹೋಲ್ ಮಾಡುತ್ತೆ, ಅಂದರೆ 1 mm to 2 mm ಪಿನ್ ಹೋಲ್ ಮಾಡಿಬಿಟ್ಟು ಅದರೊಳಗಡೆ ಮೊಟ್ಟೆ ಇಡುತ್ತೆ ಹುಳ. ಆ ಮೊಟ್ಟೆ ಇಟ್ಟ ನಂತರ ಆ ಹುಳದಲ್ಲಿ ಸಿಂಬಯಸಿಕ್ ಅಸೋಸಿಯೇಷನ್ ಅಂತ ಆ ಫಂಗಸ್ ಇರುತ್ತೆ, ಅಂದರೆ ಸಿಂಬಯಸಿಕ್ ಅಸೋಸಿಯೇಷನ್ ಅಂತ ಕರಿತೀವಿ ಅದನ್ನು. ಅಂಬ್ರೋಸಿಯಾ ಅಂತ ಫಂಗಸ್ನ ಆ ಹೋಲ್ ಒಳಗಡೆ ಹಾಕುತ್ತೆ. ಆ ಹೋಲ್ ಒಳಗಡೆ ಹಾಕಿದಾಗ ಅದು ನೆಟ್ವರ್ಕ್ ಥರ ಅಲ್ಲೇ ಡೆವಲಪ್ ಆಗುತ್ತೆ ಆ ಫಂಗಸ್. ಆ ಫಂಗಸ್ ಡೆವಲಪ್ ಆಗಿ ಏನು ಮಾಡುತ್ತೆ ಸರ್ ಅಂತ ಕೇಳ್ಬೋದು. ಫಂಗಸ್ ಡೆವಲಪ್ ಆದಾಗ ಅಕ್ಸೈಲಮ್ ಇದೆಯಲ್ಲ, ಅಕ್ಸೈಲಮ್ ಅಂತ ನೀರನ್ನು ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಒಂದು ವೇವ್ ಇರುತ್ತೆ ಒಳಗಡೆ, ಆ ವೇವ್ಗೆ ಅಟ್ಯಾಕ್ ಮಾಡುತ್ತೆ. ಆ ವೇವ್ಗೆ ಅಟ್ಯಾಕ್ ಮಾಡಿಬಿಟ್ಟು ವಾಟರ್ ಸಪ್ಲೈನ ಸ್ಟಾಪ್ ಮಾಡುತ್ತೆ, ಗಿಡಕ್ಕೆ ವಾಟರ್ ಸಪ್ಲೈ ಆಗೋದನ್ನು ಸ್ಟಾಪ್ ಮಾಡುತ್ತೆ, ಅದರಿಂದ ಗಿಡ ಸಹಾಯ ಚಾನ್ಸಸ್ ಭಾಳ ಇರುತ್ತೆ. ಮತ್ತು ನೆಕ್ಸ್ಟ್ ಬೀಟಲ್ ಏನು ಮಾಡುತ್ತೆ ಸರ್ ಅಂತ ಹೇಳಿದ್ರೆ, ಅದು ಕೊರೆಯುತ್ತೆ, ಕೊರೆದಾದ ನಂತರ ಏನು ಬರುತ್ತೆ, ಅದ್ರ ಹೊರಗಡೆಯಿಂದ ಗಮ್ ಗಮ್ ಥರ ಬರುತ್ತೆ, ಆ ಹೋಲ್ ಇರುತ್ತಲ್ಲ ಅದು ಹೊರಗಡೆಯಿಂದ ಗಮ್ ಗಮ್ ಥರ ಬರುತ್ತೆ. ಇದು ಈ ಬೀಟಲ್ನ ಸಿಂಪ್ಟಮ್ಮು, ಇದು ಮೇಜರ್ ಪೆಸ್ಟ್ ಆಗೋ ಚಾನ್ಸಸ್ ಭಾಳ ಇದೆ ನೆಕ್ಸ್ಟ್ ಅಪ್ಕಮಿಂಗ್ ಡೇಸಲ್ಲಿ. ಇದ್ರ ಬಗ್ಗೆ ಸ್ವಲ್ಪ ರೈತರು ಜಾಗೃತರಾಗಿರಬೇಕು. ಇದ್ರ ಸಿಂಪ್ಟಮ್ ಏನು ಬರುತ್ತೆ ಸರ್ ಅಂತ ಕೇಳ್ಬೋದು, ಇದ್ರ ಸಿಂಪ್ಟಮ್ ಬಂದ್ಬಿಟ್ಟು ಸಿಡ್ಲು ಹೊಡೆದಂಗೆ ಇರುತ್ತೆ ಗಿಡ, ಅಂದರೆ ಸಿಡ್ಲು ಹೊಡೆದಾಗ ಸಡನ್ನಾಗಿ ಸತ್ತೋಗುತ್ತಲ್ಲ ಗಿಡ, ಅದಂತ ತಿಳ್ಕೊಬೋದು. ಇನ್ಸೆಕ್ಟ್ ಡ್ಯಾಮೇಜ್ ಆಗಿ ಒಂದು ವಾರಕ್ಕೆ ಗಿಡ ಸಾಯೋ ಚಾನ್ಸಸ್ ಭಾಳ ಇರುತ್ತೆ. ನೆಕ್ಸ್ಟು ಅಣಬೆ ರೋಗದ ಸಿಂಪ್ಟಮ್ ಬರುತ್ತೆ, ಅಂದರೆ ತುದಿಯ ಎಲೆ ಇರುತ್ತಲ್ಲ ಅದು ಕೆಳಗಡೆ ಕೆಳಭಾಗದಲ್ಲೇ ಹಳದಿ ಹಾಕ್ಬಿಟ್ಟು ಇಳೆ ಬಿಡುತ್ತೆ ಅಂತ ಕರಿತೀವಿ ನಮ್ಮ ಸೈಡು, ಆ ಥರ ಆಗುತ್ತೆ. ನೆಕ್ಸ್ಟು ಸಿಂಬಯೋಸಿಸ್ ಅಸೋಸಿಯೇಷನ್ ಅಂದರೆ ಒಂದನ್ನೊಂದು ಡಿಪೆಂಡ್ ಆಗಿರುತ್ತದೆ. ಈ ಫಂಗಸ್ ಡೆವಲಪ್ ಆಗುತ್ತಲ್ಲ ಒಳಗಡೆ, ಆ ಫಂಗಸ್ನ ಆಹಾರವಾಗಿ ಈ ಬೀಟಲ್ ತಿನ್ನುತ್ತೆ, ಅಂದರೆ ಜೊತೆ ಜೊತೆಗೆ ಇರ್ತದೆ ಎಲ್ಲ, ಅದು ಫಂಗಸ್ ಜೊತೆಗಿರುತ್ತೆ, ಬೀಟಲ್ ಜೊತೆಗಿರುತ್ತೆ, ಬೀಟಲ್ ಎಲ್ಲಿ ಹೋದರೂ ಅದು ಫಂಗಸ್ನ ಕರ್ಕೊಂಡೋಗುತ್ತೆ. ಇದು ಇದರ ಲಕ್ಷಣ. ನೆಕ್ಸ್ಟು ಇದು ಯಾಕೆ ಬಂತು ಸರ್ ಅಂತ ಕೇಳ್ಬೋದು, ಈ ಹುಳ ಯಾಕೆ ಬಂತು, ಇದಕ್ಕೆ ಕಾರಣಗಳೇನು ಅಂತ ಹುಡುಕ್ತಾ ಹೋದರೆ ಸೈಂಟಿಸ್ಟ್ಗಳು ಕೊಟ್ಟಿರ್ತಕ್ಕಂಥ ಕಾರಣಗಳು, ಪ್ರಾಪರ್ ಮ್ಯಾನೇಜ್ಮೆಂಟ್ ಇರೋದಿಲ್ಲ ಗಿಡದಲ್ಲಿ, ಅಂದರೆ ತೋಟದಲ್ಲಿ. ಇವಾಗ ಜೀರೋ ಟಿಲೇಜ್ ಅಂದರೆ ಬೇಸಾಯ ನೋಡಿಸೋದಿಲ್ಲ, ಹಂಗೆ ಬಿಟ್ಟಿರ್ತಾರೆ, ನೀಟಾಗಿ ಮ್ಯಾನೇಜ್ಮೆಂಟ್ ಮಾಡಿರೋದಿಲ್ಲ. ನೆಕ್ಸ್ಟು ಫರ್ಟಿಲೈಸರ್ ಅಪ್ಲಿಕೇಶನ್ ಕರೆಕ್ಟಾಗಿರೋದಿಲ್ಲ, ಹಾಕಿದ್ರೂ ಟೈಮಿಗೆ ಆಗ್ತಿರೋದಿಲ್ಲ, ಇದೊಂದು ಮೇಜರ್ ಆಗಿದೆ. ಮತ್ತು ಇದಕ್ಕೆ ಪ್ರಮುಖ ಕಾರಣ ಅಂತ ಹೇಳಿದ್ರೆ ಸುತ್ತಲೂ ಕಾಡು ಜಾತಿ ಗಿಡಗಳನ್ನು ಹಾಕಿರೋದು. ಈ ಕೀಟ ಬಂದಿರೋದೇ ಕಾಡು ಜಾತಿ ಗಿಡಗಳಿಂದ, ಅಂದರೆ ನೀಲಗಿರಿ, ಸಾಗುವಾನಿ ಅಂತ ಹಾಕಿರ್ತಾರಲ್ಲ ಗಿಡಗಳು, ಗಿಡದ ತೋಟ ಸುತ್ತ ಹಾಕಿರೋದ್ರಿಂದ ಈ ಕೀಟ ವೀಕ್ ಆಗಿರುತ್ತಲ್ಲ ಗಿಡ, ವೀಕ್ ಆಗಿರೋ ಗಿಡನ ಅಟ್ಯಾಕ್ ಮಾಡೋ ಚಾನ್ಸಸ್ ಭಾಳ ಇದೆ. ಇವತ್ತು ಅಂಬ್ರೋಸಿಯಾ ಬೀಟಲ್ ಬಗ್ಗೆ ಫುಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ, ಸಾಧ್ಯವಾದಷ್ಟು ರೈತರುಗಳು ಇದನ್ನು ಬಹಳಷ್ಟು ಜನಕ್ಕೆ ಶೇರ್ ಮಾಡಬೇಕು, ಆದಷ್ಟು ಲೈಕ್ ಮಾಡಿ, ಏನಾದರೂ ತಪ್ಪಿದ್ರೆ ದಯವಿಟ್ಟು ಕಾಮೆಂಟ್ ಅಲ್ಲಿ ತಿಳಿಸಿ. ಮುಂಚೆ ಇದರಲ್ಲಿ ನಿವಾರಣೆ ಏನು ಮಾಡಬೇಕು ಅಂದರೆ, ಡಿಸೀಸಸ್ ಲೈಕ್ ಇದು ಅಣಬೆ ರೋಗ ಇದೆಯಾ ಅಥವಾ ಸಿಡ್ಲಿಂದ ಆಗಿದೆಯಾ ಅಥವಾ ಅಂಬ್ರೋಸಿಯಾ ಬೀಟಲಿಂದ ಆಗಿದೆಯಾ ಅನ್ನೋದನ್ನು ಫಸ್ಟ್ ತಿಳ್ಕೊಂಬಿಟ್ಟು ಒಂದಷ್ಟು ನಿವಾರಣಾ ಕ್ರಮಗಳನ್ನು ಅಳವಡಿಸ್ಕೋಬೇಕಾಗಿ ನಮ್ಮ ಕೇಳ್ಕೊಂಡಿದ್ದೀನಿ. ಇದನ್ನು ಆದಷ್ಟು ಸಾಮೂಹಿಕವಾಗಿ ಮಾಡೋದ್ರಿಂದ ಇದರ ನಿವಾರಣೆ ಸ್ವಲ್ಪ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ ಕೃಷಿ ವಿತರ್ಷೆಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಆದಷ್ಟು ರೈತರಿಗೆ ತಲುಪ